Otis! Sergeant! ಇಂತ ರುಚಿಯಾದ ಊಟ ಮಾಡಿ ಅದೆಷ್ಟು ದಿನಗಳಾಗಿತ್ತೋ ಏನೋ. ನಮ್ಮ ಮನೇಲಿ ಒಂದು ದಿನಕ್ಕೆ ಎಷ್ಟೋ ಭಿಕ್ಷುಕರಿಗೆ ಊಟ ಹಾಕ್ತೀವಿ. ಸಾವುಕಾರ್ರೆ, ನಾವೇನು ಭಿಕ್ಷುಕರಲ್ಲ. ಅಯ್ಯೋಕ, ನಮ್ಮ ಅಣ್ಣ ನಿಮಗನ್ಲಿಲ್ಲ, ನೀವ್ಯಾಕೆ ಹಾಕಿ ತಿಳ್ಕೊತಾ ಇದ್ರಾ ನೋಡಿ. ಸಂಕೋಚ ಪಡ್ಕೊಳ್ದೇನೆ, ಹೋಗಿ ಊಟ ಮಾಡಿ. ಹೌದೌದು, ನಾನು ನಿಮ್ಮನ್ನಲ್ಲಿವಲ್ಲ ಕುಂಬಳಕಾಯಿ ಕಳ್ಳ ಅಂದ್ರೆ ನೀವ್ಯಾಕೆಲ್ಲ ಹೆಗ್ಲು ಮುಟ್ಟದ ಯಾಕೆ ನೋಡ್ಕೋತೀರಾ? ಪಾಪ ಮಾಡ್ಕೋಬೇಡಿ, ಊಟ ಮಾಡಿ. ಬಡವನ ಕೋಪ ದವಡೆಗೆ ಮೂಲ ಅಂತ ಕೋಪ ಮಾಡ್ಕೊಂಡ್ರೆ ಏನ್ ಪ್ರಯೋಜನ? ಬರಬಾರ್ದಾಗಿತ್ತು, ನಿಜಕ್ಕೂ ಬರಬಾರ್ದಾಗಿತ್ತು. ಆದ್ರೆ ಬಂದ್ಬಿಟ್ಟಿದ್ದೀನಿ, ಬಂದಿದ್ದನ್ನ ನಾನು ಅನುಭೋಗಿಸ್ಲೇಬೇಕು. ಯಾರಪ್ಪನ ಮನೆ ಅಂತ ಬಂದೆ ಅಂತ ಏನಾದ್ರು ಕೇಳದ್ನ ನೋಡಿ? ಇಲ್ವಲ್ಲ, ಊಟ ಮಾಡಿ. ಇದು ನನ್ನ ತಮ್ಮನ ಮನೆ ಅಂತ ಬಂದೆ ಅಷ್ಟೇ. ಇದು ನಿಮ್ ತಮ್ಮನ ಮನೆ? ಏನು ನಿಮ್ ತಾತ ಮುತ್ತಾದ್ರೆ ಕಟ್ಟಿಸಿದ್ರು ಅಂತ ಬಂದ್ರೇನೆ? ಇಲ್ಲ, ನಿನ್ ಗಂಡ ನಿನ್ ಮಕ್ಕಳು ಸಂಪಾದನೆ ಮಾಡಿ ಕಟ್ಸಿದ್ರು ಅಂತ ಬಂದೇನೆ? ಮಾತಾಡಿ, ನನಗೂ ಸ್ವಾಭಿಮಾನ ಇದೆ ನೋಡಿ. ಏನೋ ದೊಡ್ಡವರು ಅಂತ ಸುಮ್ಮನಿದ್ರೆ ಅದ್ದ ಮೇಲೆ ಮಾತಾಡ್ತಾ ಇದ್ದೀರಾ ನೋಡಿ. ಇದು ನಾನ್ ನಿಮ್ ತಾತ ಮನೆ ಕಟ್ಟಿಸ್ ನಿಮ್ ತಾತನೇ ಕಟ್ಟಿಸಿರ್ಬೋದು, ಆದ್ರೆ ನಾನ್ ಇಲ್ಲಿರೋದಕ್ ಬರ್ಲಿಲ್ಲ, ನನ್ ತಮ್ಮನ ನೋಡ್ಕೊಂಡು ಹೋಗೋದಕ್ ಬಂದೆ ಅಷ್ಟೇ. ಇದು ನಿನ್ ತಮ್ಮನ ಮನೆನಾ? ನಾನೆಲ್ಲೋ ನಿನ್ ತಮ್ಮ ಸಂಪಾದನೆ ಮಾಡಿರೋದ ಗೋಡ್ಸಿ ಗುಂಡಾರ್ಥ ಮಾಡ್ಕೊಂಡು ಹೋಗಕ್ ಬಂದಿದೀಯ ಅನ್ಕೊಂಡಿದೆ. ನಿಮ್ಮಂತ ಶ್ರೀಮಂತರ ಹತ್ರ ನನ್ನಂತ ಬಡವ್ರ ಚಪ್ಪಲಿನೂ ಸಹ ನಿಮ್ ಮನೆ ಬಾಗಿಲಿಗೆ ನುಸಿಯೋದಿಲ್ಲ. ಅಂಗಿನ ಮನೆಯಲ್ಲಿ ಬಾಳ್ದೆ ಇದ್ಮೇಲೆ ಇಲ್ಲಿಗೆ ಯಾಕೆ ಬಂದೆ ರಂಡೆ? ಏನ್ ಅವ್ರಕ್ಕ ಅಂತ ಸುಮ್ನೆ ಇದೆ, ನಮ್ಮ ಮನೆಗೆ ಬಂದ ನನ್ನೇ ಬೈತಾ ಇದ್ಯಾ? ಏ, ನಿನ್ನ ಮಾತೇನಿದ್ರು ಆ ನಿನ್ ತಮ್ಮನ ಹತ್ರ ಇಟ್ಕೋ, ನನ್ನ ಹತ್ರ ನಡೆಯಲ್ಲ. ಅಯ್ಯೋ, ಏನಂದೆ? ನಿನ್ನ ತಮ್ಮನ ಹತ್ರ ಇಟ್ಕೋ ಅಂತ? ಅಯ್ಯೋ ತಾಯಿ, ನನ್ನ ತಮ್ಮನ ಹತ್ರ ಇಟ್ಕೊಳ್ಳೋದಕ್ಕೆ ನನ್ನ ತಮ್ಮನ ನೀನೆಲ್ಲ ಬಿಟ್ಟಿದ್ಯಾ? ಎಲ್ಲ ಗೊಂಬೆ ಮಾಡ್ಕೊಂಡು ನನ್ನ ತಮ್ಮನ್ನ ಗೊಂಬೆ ಗೊಂಬೆ ಮಾಡುತ್ತಿದ್ಯಲ್ಲೇ. ನಿನ್ ತಮ್ಮನ ಹತ್ರ ಬಂದು ನನ್ನ ಕೈಗೊಂಬೆ ಮಾಡ್ಕೋ ಅಂತ ನಾನೇನ್ ಬೇಡ್ಕೊಳ್ಳಿಲ್ವಲ್ಲ? ನೀನೇನು ಬೇಡ್ಕೊಂಡಿಲ್ಲ ತಾಯಿ. ಈಗ ಇಲ್ಲಿ ನಿಂತಿದ್ದೇನಲ್ಲ ದೊಡ್ಡ ಮನುಷ್ಯ, ನಿಮ್ಮ ಅಣ್ಣ ಅನ್ನಿಸ್ಕೊಂಡು ಅವನು ನನ್ನ ಕಾಲ್ ಬಂದು ಇರ್ಕೊಂಡು ಕೇಳ್ಕೊಂಡ ಕಡೆ ನೀವಿಂತ ಕೀಳ ಪಟ್ಟಿ ನಿಂತಿರೋರು ಕೀಳ ಜಾತಿ ಅವರು ಅಂತ ನನಗೆ ಗೊತ್ತಿದ್ದಿದ್ರೆ ನಮ್ಮ ಮನೆ ಹೊಸಲ್ ಸಹ ತೋರಿಸ್ತಿರ್ಲಿಲ್ಲ. ಇನ್ ಒಂದ್ ಮಾತು, ನಮ್ಮ ಮನೆ ಸೆಕ್ಯೂರಿಟಿ ಕರ್ಸೆ ತರ್ಸಬೇಕಾಗುತ್ತೆ. ಏನ್ ಮಾತಾಡಿದ್ರೆ ಪ್ರಯೋಜನ ಇಲ್ಲ, ಬಿಡಕಾರಿ ನಿಮ್ ಊರ್ಗೆ. ಇವತ್ತು
ಕೊಟ್ಟಿದ್ದಾರೆ. ಅಕ್ಕ ತಮ್ಮನ ಬಾಂಧವ್ಯನ ಮುರಿದು ಹಾಕಿ ಅವಳಿಗೆ ಹೊಟ್ಟೆ ಉರಿ ಅಣ್ಣ. ಬಿಡಮ್ಮ, ಅವರು ಮದ್ವೆ ಮಾಡಿದ್ದು ಅದು ಒಂದು ಮದ್ವೆನಾ? ಅಲ್ಲ ಕಣ್ಣಮ್ಮ, ನಾನು ಪ್ರೀತಿಯಿಂದ ಉಪೇಂದ್ರ ಪ್ರಿಯಾಂಕನ್ ಕರೆದಿದ್ರೆ ಅವ್ರ ಮದ್ವೆಗೆ ನಾಲ್ಕು ಚೇರ್ ಹಾಕೋ ಗತಿ ಇರ್ಲಿಲ್ಲ. ಅದು ಒಂದ್ ಮದ್ವೆನೇನಮ್ಮ. ಅಣ್ಣ ಏನ್ ಮಾಡಕ್ಕಾಗುತ್ತೆ, ಹೋಗ್ಲಿ ಬಿಡಿ. ಒಂದ್ ವೇಳೆ ಅವ್ರು ಬಂದು ಅಕ್ಕ ಎಲ್ಲೋದ್ರು ಅಂತ ಕೇಳಿದ್ರೆ ಏನಣ್ಣ ಹೇಳೋದು? ನಾನು ಏನೋ ಹೇಳ್ತೀನಿ ಬಿಡಮ್ಮ. ಅದೇನು ಅಂತ ಹೇಳು ಅಣ್ಣ. ಏನ್ ಹೇಳ್ತೀನಿ ಗೊತ್ತೇನಮ್ಮ, ಏನ್ ಬಂದದ್ದು ಬೀಗ್ರೆ ಅಂತ ಕೇಳ್ದೆ. ಅವರು ಮದ್ವೆಗ್ ಮಾಡಿದ್ದು 10 ಲಕ್ಷ ಸಾಲ ಇದೆ, ಅದಕ್ಕೆ ತೀರ್ಸ್ಬೇಕು ಅಂತ ಬಂದಿದ್ದೆ ಅಂತ ಅಂದ್ರು. ಸರಿ, ಸಂತೋಷ್ ಬಂದ್ಮೇಲೆ ಹೇಳ್ಕಂಡ್ರೆ ಆಯ್ತು ಅಂದ್ಬಿಟ್ಟು ಕೊಟ್ ಕಳಿಸ್ತೇ ಅಂದ್ರೆ ಆಯ್ತು ಬಿಡಮ್ಮ. ಅಲ್ಲ ಅಣ್ಣ, ಒಂದ್ ವೇಳೆ ಈ ವಿಷಯ ಏನಾದ್ರೂ ಅವ್ರಿಗೆ ಗೊತ್ತಾದ್ರೆ ನಮ್ಮನ್ನ ಸುಮ್ನೆ ಬಿಡ್ತಾರ ಅಂತ ತಿಳ್ಕೊಂಡಿದ್ದೀರಾ? ಅಲ್ಲ ಚಿನ್ನ, ನನ್ನ ಪ್ರೀತಿ ತಂಗಿಯಾಗಿ ಅವ್ನ್ ಗೊತ್ತಾದ್ರೆ ತಾನೇನಮ್ಮ, ಆ ಆಳ್ ಕೊಂಪೆ ಹಳ್ಳಿಗೆ ಅವನ ಹೋಗ್ದಂಗ್ ನೋಡ್ಕಂದ್ರೆ ಆಯ್ತು ಬಿಡಮ್ಮ. ನನ್ನ ಅಣ್ಣ ಅಂದ್ರೆ ನೀನೇ ನೋಡು, ಮುದ್ದು ಅಣ್ಣ. ನನ್ನ ತಂಗಿ ಅಂದ್ರೆ ಈ ಸಾವುಕಾರ ತಂಗಿಗೆ ಅಚ್ಚು ಮಾಡಿದೆ ರಂಗಮ್ಮ.